हेलो स्टूडेंट्स, लास्ट क्लास ना ओपन चेन स्ट्रक्चर ऑफ ग्लूकोज स्टडी मारी यू ऑल नो अबाउट द ओपन चेन स्ट्रक्चर ऑफ ग्लूकोज यस राइट स्टूडेंट्स व्हाट इज द स्ट्रक्चर ऑफ ग्लूकोज CHO 6 कार्बन एटम स्ट्रेट चेन बरी टॉप मोस्ट अल्डिहाइड ग्रुप एंड लास्ट कार्बन CH2OH फर्स्ट कार्बन राइट सॉरी सेकंड कार्बन राइट थर्ड कार्बन लेफ्ट अगेन राइट राइट ओएच ग्रुप बरी एंड रिमेनिंग हाइड्रोजन सो दिस इज द ओपन चेन स्ट्रक्चर ऑफ ग्लूकोज दिस वी हैव स्टडीड इन द प्रीवियस क्लास सो देर आर सम फेल्युवर्स ऑफ द स्ट्रेट चेन स्ट्रक्चर स्ट्रेट चेन स्ट्रक्चर ಐತಿ ಅಂತ ಪ್ರೂವ್ ಮಾಡಿದ್ರು ಮೊದಲಿಗೆ ಬಟ್ ಇದು ಸ್ಟ್ರೇಟ್ ಚೈನ್ ಇಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಲಾಸ್ಟ್ ಕ್ಲಾಸ್ ಒಳಗೆ ನಾವು ನೋಡಿವು ಅದು ರಿಂಗ್ ಫಾರ್ಮ್ ಒಳಗಡೆ ಇದೆ ವಿಚ್ ಫಾರ್ಮ್ಸ್ ರಿಂಗ್ ಚೈನ್ ದಟ್ ಇಸ್ 6 ಮೆಂಬರ್ ರಿಂಗ್ ಫಾರ್ಮೇಷನ್ ಆಗುತ್ತೆ ಆಲ್ಫಾ ಬೀಟಾ ಅನೋಮರ್ಸ್ ಅದಾವ ಆಲ್ಫಾ ಡಿ ಗ್ಲೂಕೋಸ್ ಅಂಡ್ ಬೀಟಾ ಡಿ ಗ್ಲೂಕೋಸ್ ಫಾರ್ಮೇಷನ್ ಆಗ್ತದೆ ಸೋ ಆಲ್ಡಿಹೈಡ್ ಗ್ರೂಪ್ ಇಸ್ ನಾಟ್ ಫ್ರೀ ಅಂತ ಹೇಳಿ ಸಮ್ ಫೇಲ್ಯೂರ್ಸ್ ಫಾರ್ ದಿಸ್ ಸ್ಟ್ರೇಟ್ ಚೈನ್ ಸ್ಟ್ರಕ್ಚರ್ ಇದು ಸ್ಟ್ರೇಟ್ ಚೈನ್ ಇಲ್ಲ ಅಂತ ಹೇಳಿ ಪ್ರೂವ್ ಮಾಡತರ ಸೋ ದ ಸ್ಟ್ರೇಟ್ ಚೈನ್ ಸ್ಟ್ರಕ್ಚರ್ ಫೇಲ್ಸ್ ಟು ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ಪ್ರಾಪರ್ಟೀಸ್ ಆರ್ ರಿಯಾಕ್ಷನ್ ಶೋನ್ ಬೈ ದ ಗ್ಲೂಕೋಸ್ ಇದೇನ್ ಗ್ಲೂಕೋಸ್ ಐತ್ಲ ಅದು ಸ್ಟ್ರೇಟ್ ಚೈನ್ ಇಲ್ಲ ಅಂತ ಹೇಳಿಕ ಕೆಲವೊಂದಿಷ್ಟ ಪ್ರಾಪರ್ಟೀಸ್ ಅದಾವ ಅಥವಾ ಕೆಲವೊಂದಿಷ್ಟ ರಿಯಾಕ್ಷನ್ಸ್ ಅದಾವ ಅವ ಯಾವ ರಿಯಾಕ್ಷನ್ಸ್ ಪಾ ಅಂತಂದ್ರೆ ಗ್ಲೂಕೋಸ್ ಡಸ್ ನಾಟ್ ಶೋ 2,4 ಡಿಎನ್ಪಿ ಟೆಸ್ಟ್ ಸ್ಕಿಪ್ಸ್ ಬೇಸ್ ಟೆಸ್ಟ್ ಸೋಡಿಯಂ ಬೈಸಲ್ಫೈಡ್ ಎಡಿಷನ್ ಪ್ರಾಡಕ್ಟ್ ಸೊ ಗ್ಲೂಕೋಸ್ ಏನತಲ್ಲ ಇದು ಇವನ್ನೆಲ್ಲಾನು ತೋರಿಸಂಗಿಲ್ಲ 2,4 ಡಿಎನ್ಪಿ ಜೊತೆ ಟೆಸ್ಟ್ ಮಾಡಿದ್ರಿ ಅಂದ್ರೆ ಅದು ಪಾಸಿಟಿವ್ ರಿಸಲ್ಟ್ ಕೊಡಂಗಿಲ್ಲ ಸ್ಕಿಪ್ಸ್ ಬೇಸ್ ಜೊತೆ ಟೆಸ್ಟ್ ಮಾಡಿದ್ರಿ ಅಂದ್ರೆ ಅಲ್ಲೂ ಪಾಸಿಟಿವ್ ರಿಸಲ್ಟ್ ಕೊಡಂಗಿಲ್ಲ ಸೊ ಎನ್ಎಎಚ್ SO3 ಜೊತೆ ಎಡಿಷನ್ ಮಾಡಿದ್ರಿ ಅಂದ್ರೆ ಎಡಿಷನ್ ಪ್ರಾಡಕ್ಟ್ ಕೊಡಂಗಿಲ್ಲ ಸೊ ಅದಕ್ಕಾಗಿ ಗ್ಲೂಕೋಸ್ ಓಪನ್ ಚೈನ್ ಸ್ಟ್ರಕ್ಚರ್ ಒಳಗಡೆ ಇಲ್ಲ ಅಂತ ಹೇಳ್ತಾರೆ ಇದನ್ನ 1 by 1 ಡೀಟೇಲ್ ಆಗಿ ನೋಡೋಣ ಫಸ್ಟ್ ಗೆ ಡಸ್ ನಾಟ್ ಶೋ ದ ಟೆಸ್ಟ್ ವಿತ್ 2,4 ಡಿಎನ್ಪಿ ಟೆಸ್ಟ್ 2,4 ಡಿಎನ್ಪಿ ಟೆಸ್ಟ್ ಅಂತಂದ್ರೆ ಏನಪ್ಪಾ ಅಂದ್ರೆ 2,4 ಡಿಎನ್ಪಿ ಇಸ್ ಅ ನಾರ್ಮಲಿ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸ್ ಗೆ ಯೂಸ್ ಮಾಡ್ತೀವಿ ಯಾವ ರಿಯಾಕ್ಷನ್ಸ್ ಗೆ ಆಲ್ಡಿಹೈಡ್ ಮತ್ತು ಕೀಟೋನಿಕ್ ರಿಯಾಕ್ಷನ್ಸ್ ಗೆ ಯೂಸ್ ಮಾಡ್ತೀವಿ ವಾಟ್ ಇಸ್ ದಿಸ್ 2,4 ಡಿಎನ್ಪಿ ಅಂತಂದ್ರೆ 2,4 ಡೈನೈಟ್ರೋ ಫಿನೈಲ್ ಹೈಡ್ರೋಜನ್ ದಟ್ ಈಸ್ 2,4 ಡೈನೈಟ್ರೋ ಫಿನೈಲ್ ಹೈಡ್ರೋಜನ್ ಎಸ್ ದಿಸ್ ಈಸ್ ಅ 2,4 ಡಿಎನ್ಪಿ ಹಿಯರ್ ದೇರ್ ಇಸ್ ಅ ಸ್ಟ್ರಕ್ಚರ್ ಸೆಕೆಂಡ್ ಮತ್ತು ಫೋರ್ತ್ ಪೊಸಿಷನ್ ಒಳಗಡೆ ನೈಟ್ರೋ ಗ್ರೂಪ್ ಅದ ಸೊ 1, 2, 3, 4, 5, 6 there are 6 carbon atoms and this is a ipso position directly function group l attack agirtatle adakka ipso position antivi so here this is a second group second carbon 1, 2, 3, 4, 5, 6 second olagade mat fourth olagade NO2 group ada so 2,4 position olagade NO2 irodrindra dinitro 2,4 dinitro phenyl hydrogen this whole thing is called as a 2,4 dnp idanna shortcut agi 2,4 ಡಿಎನ್ಪಿ ಅಂತ ಕರಿತೀವಿ ಸೊ ಈ 2,4 ಡಿಎನ್ಪಿ ಏನದಲ್ಲ ಆಲ್ಡಿಹೈಡ್ ಜೊತೆ ರಿಯಾಕ್ಷನ್ ಆತಂದ್ರೆ ವಾಟ್ ಯು ವಿಲ್ ಗೆಟ್ ಯು ವಿಲ್ ಗೆಟ್ ದಿಸ್ ಪ್ರಾಡಕ್ಟ್ 2,4 ಡಿಎನ್ಪಿ ಅನ್ನ ಇದರ ಜೊತೆ ರಿಯಾಕ್ಟ್ ಮಾಡಿದ್ರೆ ಅಂದ್ರೆ ಇಲ್ಲೇನು ಸಿಗ್ತದೆ ನಿಮಗೆ ಪ್ರಾಡಕ್ಟ್ ಇಲ್ಲಿ ವಾಟರ್ ಮಾಲಿಕ್ಯುಲ ಎಲಿಮಿನೇಷನ್ ಆಗುತ್ತೆ ಇದು H2 ಮತ್ತು ಈ ಕಂಬೈನ್ ಆಗಿ ಹೋಗ್ತದೆ H2 ಅಂಡ್ O ಕಂಬೈನ್ ಆಗಿ H2 ಆಗಿ ಹೋಗ್ತದೆ ಒಂದು ಮಾಲಿಕ್ಯುಲ ವಾಟರ್ ಆಗಿ ಎಲಿಮಿನೇಟ್ ಆಗುತ್ತೆ ಸೊ ಒನ್ ಮಾಲಿಕ್ಯುಲ್ ವಾಟರ್ ಎಲಿಮಿನೇಟ್ ಆಯ್ತು ಅಂತಂದ್ರೆ ದಿಸ್ ಈಸ್ ಅ ಪ್ರಾಡಕ್ಟ್ ದಿಸ್ ಈಸ್ NH N ಡಬಲ್ ಬಾಂಡ್ ದಿಸ್ CH ಅಂಡ್ R ಇಲ್ಲಿ ಇಷ್ಟು ಚೇಂಜಸ್ ಆಗ್ತದೆ ಸೊ ಇದೇನು ಓಪ್ಟೇನ್ ಆಗ್ತದಲ್ಲ ಪ್ರಾಡಕ್ಟ್ ಇದೇನು ಓಪ್ಟೇನ್ ಮಾಡ್ಕೋತಿರ್ಲಿಲ್ಲ ಇದು ರೆಡ್ ಆರೆಂಜ್ ಆರ್ ಎಲ್ಲೋ ಇರ್ತದೆ ಇದ್ರ ಕಲರ್ ರೆಡ್ ಆರೆಂಜ್ ಇಲ್ಲ ಎಲ್ಲೋ ಕಲರ್ ಇರ್ತದೆ ಈ ಪಿಪಿಟಿ ಏನ್ ಫಾರ್ಮೇಷನ್ ಆಗ್ತದಲ್ಲ ಇವೆರಡು ರಿಯಾಕ್ಷನ್ ಮಾಡಿದ ನಂತರ ಪಿಪಿಟಿ ಆರ್ ಸೊಲ್ಯೂಷನ್ ಮಿಕ್ಸರ್ ಆಫ್ ಪಿಪಿಟಿ ಅಂಡ್ ಸೊಲ್ಯೂಷನ್ ಅದು ರೆಡ್ ಆರೆಂಜ್ ಆರ್ ಯೆಲ್ಲೋ ಕಲರ್ ಒಳಗಡೆ ಇರ್ತದೆ ಯಾವಾಗಿದ ನಾರ್ಮಲ್ ಕೇಸ್ ಒಳಗಡೆ ಆಲ್ಡಿಹೈಡ್ಸ್ 2,4 ಡಿಎನ್ಪಿ ಜೊತೆ ಟೆಸ್ಟ್ ಮಾಡಿದಾಗ ವಿಚ್ ಯು ವಿಲ್ ಗೆಟ್ ದಿಸ್ ಪ್ರಾಡಕ್ಟ್ ಪಿಪಿಟಿ ವಿಚ್ ಈಸ್ ಇನ್ ದ ಕಲರ್ ಆಫ್ ರೆಡ್ ಆರ್ ಆರೆಂಜ್ ಆರ್ ಯೆಲ್ಲೋ
इवूरगन कलर सो बट नम्ग ग्लूकोज अल्डिहाइड ग्रूप अल्डिहाइड ग्रूप सी एच ओ ग्रूप नम आर अंद्र रिमेनिंग पार्ट अल्डिहाइड ग्रूप सी एच ओ अद ना 2,4 डीएनपी जो ट्रीट मे सेम प्रोडक्ट नम्बर प्रोडक्ट मत अदर कलर रेड ऑरेंज आर येलो बट इल्ली ना प्लेस जनरल इल्ली ग्लूकोज हाकिद्र ग्लूकोज आन रियाक्टिंग विथ 2,4 डीएनपी विच डज नॉट गिव दिस प्रोडक्ट एंड दिस कलर कलर इलाडो हाकदी कलर पीपीटी नमक सिगंगिल्ल रेड ऑरेंज आर येलो अंद्र प्रोडक्ट फॉर्मेशन आगतिल्ल दैट मीन्स देर इज नो फ्री अल्डिहाइड ग्रूप प्रेजेंट इन द ग्लूकोज मॉलिक्यूल इदेन अल्डिहाइड ग्रूप इतल्ल ಇದು ನಮಗೆ ಫ್ರೀ ಇಲ್ಲ ಅಂತ ಹೇಳಿ ಹೇಳತರ ಸೊ ವೇರ್ ಇಟ್ ವಿಲ್ ಬಿ ಇನ್ವಾಲ್ವಿಂಗ್ ಇನ್ ದ ರಿಂಗ್ ಫಾರ್ಮೇಷನ್ ಲಾಸ್ಟ್ ಕ್ಲಾಸ್ ಒಳಗೆ ನಾವು ಸ್ಟಡಿ ಮಾಡಿವು ಈ ಅಲ್ಡಿಹೈಡಿಕ್ ಗ್ರೂಪ್ ಏನಿದಲ್ಲ ದೇರ್ ಇಸ್ ಅ 6 ಮೆಂಬರ್ ರಿಂಗ್ C1 ಮತ್ತು C5 ನಡುಕ ಒಂದು ಲ್ಯಾಕ್ಟೋನ್ ರಿಂಗ್ ಫಾರ್ಮೇಷನ್ ಆಗ್ತದಲ್ಲ ಏನ್ ರಿಂಗ್ ಫಾರ್ಮೇಷನ್ ಆಗ್ತದಲ್ಲ ಅಲ್ಲಿ ಇನ್ವಾಲ್ವ್ ಆಗಿದ ಅದು ಅಲ್ಡಿಹೈಡಿಕ್ ಗ್ರೂಪ್ ಬಟ್ ಅಲ್ಡಿಹೈಡಿಕ್ ಗ್ರೂಪ್ ಫ್ರೀ ಇಲ್ಲ ಸೊ ಅದಕ್ಕೆ ಇಲ್ಲಿ ನಮಗೆ ನೆಗೆಟಿವ್ ಟೆಸ್ಟ್ ಬರ್ತದ ग्लूकोज डज नॉट शो द टेस्ट टू 2,4 डीएनपी 2,4 डीएनपी जो टेस्ट को सो प्लीज रिमेंबर दीज स्ट्रक्चर्स एंड दिस इज वेरी सिंपल 2,4 डीएनपी अंदर 2,4 डायनेट्रोफिनाइल हाइड्रोजन अल्डिहाइड जो ट्रीट मे वन मॉलिक्यूल ऑफ वाटर एलिमिनेट आगे सो व्हाट यू विल गेट दिस इज अ प्रोडक्ट एंड दिस इज रेड येलो रेड ऑरेंज आर येलो इन कलर बट इन 2,4 डीएनपी जो इली ग्लूकोज तगोरी आवाग निमगे पीपीटी बरंगिल्ल पीपीटी बरंगिल्ल याकंतंद्र सीएचओ अल्डिहाइड ग्रूप एनदल्ल अदु रिंग फार्मेशन ओळगडे इन्वॉल्व आगिद फ्री इल्ल अदु सो विच डज नॉट गिव 2,4 डीएनपी टेस्ट एंड सिमिलरली नेक्स्ट पॉइंट इज स्किप्स बेस्ड टेस्ट सेकंड पॉइंट एनु स्किप्स बेस्ड टेस्ट स्किप्स बेस्ड टेस्ट एनदल्ल अदु इधर स्ट्रक्चर बहुत दौड़दी है अद्क ना बरदी सो इफ यू नीड द स्ट्रक्चर यू गो फॉर द गूगल गूगल सर्च मे सो स्किप्स बेस्ड टेस्ट दिस इज कलरलेस सॉल्यूशन अब कलरलेस सॉल्यूशन अद्वन अल्डिहाइड जो ट्रीट मी अंदर रेड पीपीटी बर बट अल्डिहाइड प्लेस ना ग्लूकोज हाकदी अंद्र कलरलेस सॉल्यूशन आफ् स्किप्स बेस्ड तक ग्लूकोज हाकद्री अंद्र निम्बे रेड पीपीटी सिगंगिल्ल याकंद्र अल्डिहाइड ग्रूप फ्री इल्ल अदु रिंग ओळगे इन्वॉल्व आगिदे लास्ट क्लास ओळगे नोडि नावु रिंग स्ट्रक्चर आफ् ग्लूकोज ओळगडे सो इदरिंद एन् हेळबहुदुप्प अंतंद्र अदु अल्डिहाइड ग्रूप फ्री इल्ल रिंग ओळगे इन्वॉल्व आगिदे सो वी आर् नाट् गेटिंग द रेड पीपीटी सो इट डज नाट् एक्स्प्लेन् द इट डज नाट् गिव् द पॉजिटिव् टेस्ट् टु स्किप् स्पेस् ಅದು ಅಲ್ಡಿಹೈಡಿಕ್ ಐತಿ ಅಂದ್ರೆ ಮಸ್ಟ್ ಅಂಡ್ ಶುಡ್ ಸ್ಕಿಪ್ಸ್ ಟೆಸ್ಟ್ ತೋರಿಸಲೇಬೇಕು ಬಟ್ ಇಲ್ಲಿ ತೋರಿಸತಿಲ್ಲ ಯಾಕಂದ್ರೆ ಅಲ್ಡಿಹೈಡಿಕ್ ಗ್ರೂಪ್ ಫ್ರೀ ಇಲ್ಲ ಅದು ರಿಂಗ್ ಒಳಗಡೆ ಇನ್ವಾಲ್ವ್ ಆಗಿದೆ ಸೊ ಇಟ್ ಡಸ್ ನಾಟ್ ಗಿವ್ ದ ಟೆಸ್ಟ್ ಫಾರ್ ದಿಸ್ ಸ್ಕಿಪ್ಸ್ ಟೆಸ್ಟ್ ಅಂಡ್ ಒನ್ ಮೋರ್ ಪಾಯಿಂಟ್ ಇಸ್ ಎನ್ಎಎಚ್ ಎಸ್ಒ3 ಜೊತೆ ಗ್ಲೂಕೋಸ್ ಅನ್ನು ಟ್ರೀಟ್ ಮಾಡಿದ್ರಿ ಅಂದ್ರೆ ನೀವು ಅಲ್ಲಿ ಎಡಿಷನ್ ಪ್ರಾಡಕ್ಟ್ ಬರಬೇಕು ಸೊ ಇಲ್ಲಿ ನಿಮಗೆ ಎಡಿಷನ್ ಪ್ರಾಡಕ್ಟ್ ಬರತಿಲ್ಲ ಯಾಕಂತಂದ್ರೆ ಅದು ಅಲ್ಡಿಹೈಡಿಕ್ ಗ್ರೂಪ್ ಫ್ರೀ ಇಲ್ಲ so you are not getting the product so on basis of this we can say that this structure is not open chain ee point ella nodid mele namge en anustada adu glucose open chain structure illa somewhat it is a pyranose ring structure or it is a 6 member ring structure anta helabodu so next point olaga existence of two isomers existence of two stereo isomeric forms of a glucose this also we have studied in the last class yes glucose two form agade exist ada that is first write the structure of glucose 6 carbon atom bariri ch2oh right left right right and h this is the structure of glucose idirda two form olagade alpha d glucose and beta d glucose antanda two form olagade exist aagtada if the oh group is on the right side that is a alpha d glucose if the oh group on the left side that is a beta d glucose that we have seen in the
this is 1 2 3 4 5 and 6 CH2OH ring formation nadala 1 matha 5 carbon nadu aithi this is a 5 this is 6 so here it is OH H OH H H OH and H this is a H this is a alpha D glucose 2 form ಕೊಡ್ತೀವಿ ಯಾಕಂದ್ರೆ this is a sp2 hybridized sp2 hybridized planar ಅದ glucose structure so we are getting two products OH group ಏನದಲ್ಲ one side right one ಸಲ front ಗೆ attack ಆದ್ರೆ ಇನ್ನೊಂದ ಸಲ back attack ಆಗ್ತದೆ ಎರಡು side ಅನ್ನು attack ಆಗೋ chances ಇದೆ because it is a planar molecule in 3d ಒಳಗಡೆ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ planar ಹೆಂಗ ಅಂತಂದ್ರೆ so this is alpha d glucose and you are having a beta d glucose 1 2 3 4 5 last CH2OH so 1 mat 5 nodu enadala alli ring formation ada so ee case olagade HOH position change ada this is HOH H ಇಲ್ಲಿ ನೋಡ್ರಿ ಇಲ್ಲಿ OH ರೈಟ್ ಸೈಡ್ ಗೆತ್ತು ಇಲ್ಲಿ OH ಲೆಫ್ಟ್ ಸೈಡ್ ಗೆ ಅದ ಸೋ ಇಟ್ ಇಸ್ ಅ ಬೀಟಾ ಡಿ ಗ್ಲೂಕೋಸ್ ಆಲ್ಫಾ ಡಿ ಗ್ಲೂಕೋಸ್ ಮತ್ತೆ ಬೀಟಾ ಡಿ ಗ್ಲೂಕೋಸ್ ಟೂ ಫಾರ್ಮ್ಸ್ ಒಳಗಡೆ ಎಕ್ಸಿಸ್ಟ್ ಆಗ್ತಾವ ಅಂತ ಹೇಳಿ ಇದನ್ನ ಲಾಸ್ಟ್ ಕ್ಲಾಸ್ ಒಳಗ ನಾವು ನೋಡಿದೀವಿ ಸೋ ವಾಟ್ ಹ್ಯಾಪನ್ಸ್ ಎಕ್ಸಿಸ್ಟೆನ್ಸ್ ಆಫ್ ದೀಸ್ ಟೂ ಸ್ಟೀರಿಯೋ ಐಸೋಮೆರಿಕ್ ಫಾರ್ಮ್ಸ್ ಆಫ್ ಗ್ಲೂಕೋಸ್ ದೇರ್ ಇಸ್ ಅ ಆಲ್ಫಾ ಡಿ ಗ್ಲೂಕೋಸ್ ಅಂಡ್ ಅ ಬೀಟಾ ಡಿ ಗ್ಲೂಕೋಸ್ which we can also call as alpha d plus glucose matha beta d plus glucose anta karitivi when glucose crystalline form olagade alcohol matha water mixture tagondu crystallization madidivi antandra room temperature naga adarda crystallization form olagade en bandirtatla a compound the melting point test tepa antandra 146 degree centigrade adu ग्लूकोज तगोंडु अदन्न रीक्रिस्टलाइजेशन माड्री अल्कोहल मत्तु वाटर मिक्सचर तगोंडु रीक्रिस्टलाइजेशन माड्री डिसॉल्व माडि अदन्न फिल्टर माडि वाट एवर युवर कंपाउंड गेटिंग नो दट इस रीक्रिस्टलाइज्ड प्रोडक्ट रूम टेंपरेचर ओळगडे माडिद्री अंतंद्र निमगे अदे एष्टु सिक्तद मेल्टिंग पॉइंट कंपाउंड 146 डिग्री सेंटीग्रेड अद कंपाउंड मेल्टिंग पॉइंट दिस इज इंपॉर्टेंट पॉइंट इज रूम टेंपरेचर रूम टेंपरेचर ओळगडे ಅದೇನ್ ಕಾಂಪೌಂಡ್ ಬಂದಿರ್ತತಲ್ಲ ಅದು 146 ಡಿಗ್ರಿ ಸೆಂಟಿಗ್ರೇಡ್ ಅದೆ ಅದನ್ನ ನೀವು ಸ್ವಲ್ಪ ಬಾಯಿಲ್ ಮಾಡಿದ್ರಿ ಅಂದ್ರೆ ಅಬೌಟ್ 98 ಡಿಗ್ರಿ ಸೆಂಟಿಗ್ರೇಡ್ ಒಳಗಡೆ ಬಾಯಿಲ್ ಮಾಡಿದ್ರಿ ಅಂತಂದ್ರೆ ಬಾಯಿಲ್ ಮಾಡಿ ರೀಕ್ರಿಸ್ಟಲೈಜೇಷನ್ ಮಾಡಿದ್ರಿ ಅಂತಂದ್ರೆ ಆ ಕಾಂಪೌಂಡ್ ಏನು ಬರ್ತದಲ್ಲ ಅದರದ ಮೆಲ್ಟಿಂಗ್ ಪಾಯಿಂಟ್ 150 ಡಿಗ್ರಿ ಸೆಂಟಿಗ್ರೇಡ್ ಅದ ಬಟ್ ಎರಡದರದು ಮೆಲ್ಟಿಂಗ್ ಪಾಯಿಂಟ್ ಚೇಂಜ್ ಅದ ಇಲ್ಲಿ 146 ಡಿಗ್ರಿ ಇತ್ತು ಇಲ್ಲಿ 150 ಡಿಗ್ರಿ ಸೆಂಟಿಗ್ರೇಡ್ ಅದ सो एरडुद्र मेल्टिंग पॉइंट चेंज ऐति अंद्र ऑफ कोर्स एरडु कंपाउंड बेरे बेरे अदव वंदा फॉर्म ओळगडे इल्ल एरडु कंपाउंड्स बेरे बेरे फॉर्म ओळगडे अदव मत्त इदरद स्पेसिफिक एंगल ऑफ रोटेशन एष्टु अद 112 डिग्री अद एंड इदरद स्पेसिफिक एंगल ऑफ रोटेशन इज 19 डिग्री अद प्लस 19 डिग्री अल्फा डी ग्लूकोज द मेल्टिंग पॉइंट 146 एंड स्पेसिफिक एंगल ऑफ रोटेशन इज 112 डिग्री बीटा डी ग्लूकोज द मेल्टिंग पॉइंट 150 डिग्री एंड the specific angle of rotation is 19 degree so idrin da men helbodu there are glucose is existing in two forms glucose one form olagade exist agatilla glucose two form olagade exist agatada namge normal agi ad straight chain single straight chain structure of glucose nodidivella hangittandre one structure barbekitt illi crystallization madidmelenu one structure barbekitt room temperature nagu athwa boil madidaganu one structure barbekagitt but illi hang agatilla we are getting here two structures one is alpha d plus glucose and beta d plus glucose erdudu melting point same ittu athwa specific angle of rotation same ittandre navu helabodu one structure aithi anta but ellanu different adavalla so we are saying that two structures are different glucose existing in two forms erdu form olagade exist agatati ಅದಕ್ಕ ನಾವು ಏನು ಹೇಳ್ತೀವಿ ಅಂತಂದ್ರೆ ಗ್ಲೂಕೋಸ್ ಸ್ಟ್ರೇಟ್ ಚೈನ್ ಇಲ್ಲ ಎಕ್ಸಿಸ್ಟೆನ್ಸ್ ಆಫ್ ಟು ಐಸೋಮೆರಿಕ್ ಫಾರ್ಮ್ಸ್ ಆಫ್ ಗ್ಲೂಕೋಸ್ ದೇರ್ ಫೋರ್ ಗ್ಲೂಕೋಸ್ ಇಸ್ ನಾಟ್ ಅ ಸ್ಟ್ರೇಟ್ ಚೈನ್ ಸ್ಟ್ರಕ್ಚರ್
ಯಾಕಂತಂದ್ರೆ ಲಾಸ್ಟ್ ಕ್ಲಾಸ್ ಒಳಗ ನೋಡಿದೀವು ವಿಚ್ ಈಸ್ ಎಕ್ಸಿಸ್ಟಿಂಗ್ ಇನ್ ಅಲ್ಫಾ ಡಿ ಗ್ಲುಕೋಸ್ ಅಂಡ್ ಬೀಟಾ ಡಿ ಗ್ಲುಕೋಸ್. ಇಲ್ಲಿ ಓ ಹೆಚ್ ರೈಟ್ ಸೈಡ್ ಗೆ ಅದ, ಇಲ್ಲಿ ಫಸ್ಟ್ ಕಾರ್ಬನ್ ಒಳಗಡೆ, ಇಲ್ಲಿ ಫಸ್ಟ್ ಕಾರ್ಬನ್ ಒಳಗಡೆ ಓ ಹೆಚ್ ಲೆಫ್ಟ್ ಸೈಡ್ ಗೆ ಅದ. ಇದೇನ್ ಎರಡ್ ಫಾರ್ಮ್ ಒಳಗಡೆ ಎಕ್ಸಿಸ್ಟ್ ಆಗತ್ತದ, ಒಂದು ಅಲ್ಫಾ ಡಿ ಗ್ಲುಕೋಸ್, ಇನ್ನೊಂದು ಬೀಟಾ ಡಿ ಗ್ಲುಕೋಸ್. ಸೊ ವಿಚ್ ಈಸ್ ನಾಟ್ ಅ ಸ್ಟ್ರೇಟ್ ಚೈನ್, ದಟ್ ಈಸ್ ಅ ಓಪನ್ ಚೈನ್, ಇಲ್ಲ ಓಪನ್ ಚೈನ್ ಸ್ಟ್ರಕ್ಚರ್ ಇಲ್ಲ, ಅದು ಇನ್ ದ ಫಾರ್ಮ್ ಆಫ್ ರಿಂಗ್ ಐತಿ. ಗ್ಲುಕೋಸ್ ಎಕ್ಸಿಸ್ಟಿಂಗ್ ಇನ್ ದ ಫಾರ್ಮ್ ಆಫ್ ರಿಂಗ್. ದಿಸ್ ಈಸ್ ಅ ಸೆಕೆಂಡ್ ಆಬ್ಜೆಕ್ಷನ್ ಫಾರ್ ದಿಸ್ ಓಪನ್ ಚೈನ್ ಸ್ಟ್ರಕ್ಚರ್. ಅಂಡ್ ದ ಥರ್ಡ್ ಒನ್ ಈಸ್ ಗ್ಲುಕೋಸ್ ಅನ್ನ ಮಿಥನಾಲ್ ಜೊತೆ ಟ್ರೀಟ್ ಮಾಡಿದ್ರಿ ಅಂಡರ್ ಹೈಡ್ರೋಲೈಸಿಸ್, ಎಸಿಡಿಕ್ ಹೈಡ್ರೋಲೈಸಿಸ್ ಕಂಡೀಷನ್ ಒಳಗಡೆ, ಮಿಕ್ಸ್ಚರ್ ಆಫ್ ಮಿಥೈಲ್ ಅಲ್ಫಾ ಡಿ ಗ್ಲುಕೋಸೈಡ್ ಮತ್ತು ಮಿಥೈಲ್ ಬೀಟಾ ಡಿ ಗ್ಲುಕೋಸೈಡ್ ಬರತಾವ. ಸಪೋಸ್ ಇಲ್ಲಿ ಒಂದ ಪ್ರಾಡಕ್ಟ್ ಬಂದಿತ್ತು ಅಂದ್ರೆ ಎಸ್ ಗ್ಲುಕೋಸ್ ಇಸ್ ಎಕ್ಸಿಸ್ಟಿಂಗ್ ಇನ್ ಓಪನ್ ಚೈನ್ ಸ್ಟ್ರಕ್ಚರ್ ಅಂತ ಹೇಳ್ಬೋದು. ಬಟ್ ಇಲ್ಲಿ ಹಂಗಾಗತ್ತಿಲ್ಲ, ವಿ ಆರ್ ಗೆಟಿಂಗ್ ಟೂ ಪ್ರಾಡಕ್ಟ್ಸ್, ಒನ್ ಈಸ್ ಅಲ್ಫಾ ಡಿ ಗ್ಲುಕೋಸೈಡ್ ಅಂಡ್ ಒನ್ ಮೋರ್ ಈಸ್ ಬೀಟಾ ಡಿ ಗ್ಲುಕೋಸೈಡ್. ಮಿಥೈಲ್ ಅಲ್ಫಾ ಡಿ ಗ್ಲುಕೋಸೈಡ್ ಅಂಡ್ ಮಿಥೈಲ್ ಬೀಟಾ ಡಿ ಗ್ಲುಕೋಸೈಡ್. ಗ್ಲುಕೋಸ್ ತಗೊಂಡು ಅದನ್ನ ಮಿಥನಾಲ್ ಜೊತೆ ಅಂಡರ್ ಎಸಿಡಿಕ್ ಕಂಡೀಷನ್ ಒಳಗಡೆ ಟ್ರೀಟ್ ಮಾಡಿದ್ರೆ ಇಲ್ಲಿ ನಮಗ ಟೂ ಪ್ರಾಡಕ್ಟ್ ಸಿಗತಾವ, ಮಿಕ್ಸ್ಚರ್ ಆಫ್ ಮಿಥೈಲ್ ಅಲ್ಫಾ ಡಿ ಗ್ಲುಕೋಸೈಡ್ ಅಂಡ್ ಮಿಥೈಲ್ ಬೀಟಾ ಡಿ ಗ್ಲುಕೋಸೈಡ್. ವಿ ಆರ್ ಗೆಟಿಂಗ್ ಟೂ ಪ್ರಾಡಕ್ಟ್ಸ್ ಹಿಯರ್. ವಾಟ್ ಇಟ್ ಕ್ಯಾನ್ ಸೇಸ್, ಗ್ಲುಕೋಸ್ ಈಸ್ ನಾಟ್ ಹ್ಯಾವಿಂಗ್ ಅ ಓಪನ್ ಚೈನ್ ಸ್ಟ್ರಕ್ಚರ್, ಅದು ಓಪನ್ ಚೈನ್ ಸ್ಟ್ರಕ್ಚರ್ ಇಲ್ಲ. ವಿಚ್ ಇಸ್ ಸಮ್ ವಾಟ್ ಇಟ್ ಈಸ್ ಇನ್ ಅ ರಿಂಗ್ ಫಾರ್ಮ್. ದಿಸ್ ಈಸ್ ಅ ಥರ್ಡ್ ಆಬ್ಜೆಕ್ಷನ್. ನೆಕ್ಸ್ಟ್ ಪಾಯಿಂಟ್ ಈಸ್ ಗ್ಲುಕೋಸ್ ಪೆಂಟಾ ಎಸಿಟೇಟ್ ವಿಚ್ ಡಸ್ ನಾಟ್ ಗಿವ್ ದ ರಿಯಾಕ್ಷನ್ ವಿತ್ ಎನ್ ಎಚ್ ಟು ಓ ಎಚ್. ಓಕೆ, ದ ಫೋರ್ತ್ ಪಾಯಿಂಟ್ ಈಸ್ ದ ಪೆಂಟಾ ಎಸಿಟೇಟ್ ಆಫ್ ಗ್ಲುಕೋಸ್ ಡಸ್ ನಾಟ್ ರಿಯಾಕ್ಟ್ ವಿತ್ ಹೈಡ್ರಾಕ್ಸಿಲ್ ಅಮೈನ್ ಟು ಫಾರ್ಮ್ ಆಕ್ಸೈಮ್. ಗ್ಲುಕೋಸ್ ಅನ್ನ ತಗೊಂಡು ಎಸ್ಟೈಲೇಷನ್ ಮಾಡಿದ್ರಿ ಅಂತಂದ್ರೆ ಬೈ ಯೂಸಿಂಗ್ ಪಿರಿಡಿನ್ ಆಸ್ ಅ ಸಾಲ್ವೆಂಟ್. ಇದನ್ನು ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಸ್ಟಡಿ ಮಾಡಿವಿ. ಸೊ ಪೆಂಟಾ ಎಸಿಟೇಟ್, ಗ್ಲುಕೋಸ್ ಪೆಂಟಾ ಎಸಿಟೇಟ್ ಫಾರ್ಮ್ ಆಗುತ್ತೆ ನಮ್ದು. ಗ್ಲುಕೋಸ್ ಪೆಂಟಾ ಎಸಿಟೇಟ್, ಪೆಂಟಾ ಎಸಿಟೇಟ್, ಎಸ್ ಗ್ಲುಕೋಸ್ ಪೆಂಟಾ ಎಸಿಟೇಟ್ ಫಾರ್ಮ್ ಆಗುತ್ತೆ. ಯಾಕಂದ್ರೆ ಎಲ್ಲಿ ಓ ಎಚ್ ಗ್ರೂಪ್ ಅದಾವಲ್ಲ, ಫೈವ್ ಓ ಎಚ್ ಗ್ರೂಪ್ಸ್ ಏನ್ ಪ್ರೆಸೆಂಟ್ ಅದಾವಲ್ಲ, ಅಲ್ಲೆಲ್ಲ ಎಸ್ಟೈಲೇಷನ್ ಫಾರ್ಮೇಷನ್ ಆಗ್ತದ. ಎಚ್ ಈಸ್ ರಿಪ್ಲೇಸ್ಡ್ ಬೈ ಎಸ್ಟೈಲ್ ಗ್ರೂಪ್, ಸಿ ಎಚ್ ತ್ರೀ ಸಿ ಡಬಲ್ ಬಾಂಡ್, ಎಸ್ಟೈಲ್ ಗ್ರೂಪ್ ಆಡ್ ಆಗ್ತದ. ಸಿಂಪ್ಲಿಫೈ ಫಾರ್ಮ್ ಒಳಗ ಎಸ್ ಸಿ ಅಂತ ಬರ್ತದ, ಎಸ್ ಸಿ ಅಂದ್ರೆ ಎಸ್ಟೈಲ್ ಗ್ರೂಪ್ ಆಡ್ ಆಗ್ತದ. ಒನ್ ಟೂ ತ್ರೀ ಫೋರ್ ಫೈವ್, ಆಲ್ ಫೈವ್ ಕಾರ್ಬನ್ ಅಟಮ್ ಏನದ ವಿಚ್ ಈಸ್ ಹ್ಯಾವಿಂಗ್ ಅ ಓ ಎಚ್ ಗ್ರೂಪ್. ಇಲ್ಲಿ ಎಚ್ ಏನದಲ್ಲ, ಎಚ್ ಈಸ್ ರಿಪ್ಲೇಸ್ಡ್ ಬೈ ಎಸ್ಟೈಲ್ ಗ್ರೂಪ್, ಆಲ್ ಫೈವ್ ಎಚ್ ಈಸ್ ರಿಪ್ಲೇಸ್ಡ್ ಬೈ ಎಸ್ಟೈಲ್ ಗ್ರೂಪ್. ಸೊ ವಿ ಆರ್ ಗೆಟಿಂಗ್ ಹಿಯರ್ ಗ್ಲುಕೋಸ್ ದಿಂದ ನಮ್ಗ ಗ್ಲುಕೋಸ್ ಪೆಂಟಾ ಎಸಿಟೇಟ್ ಫಾರ್ಮೇಷನ್ ಆಗತ್ತದ. ಸೊ ಈ ಗ್ಲುಕೋಸ್ ಪೆಂಟಾ ಎಸಿಟೇಟ್ ಏನದಲ್ಲ, ಇದಕ್ಕೆ ನಾವು ಹೈಡ್ರಾಕ್ಸಿಲ್ ಅಮೈನ್ ಹಾಕಿದೀವಿ ಅಂತಂದ್ರೆ, ವಿ ಆರ್ ಆಡಿಂಗ್ ಹೈಡ್ರಾಕ್ಸಿಲ್ ಅಮೈನ್ ಇನ್ ಎಸ್ಟಿಕ್ ಎಸಿಡ್ ಸೊಲ್ಯೂಷನ್ ಹಾಕಿದೀವಿ ಅಂದ್ರೆ ನಮಗೇನ್ ಫಾರ್ಮೇಷನ್ ಆಗ್ಬೇಕು, ಇಲ್ಲಿ ಆಕ್ಸೈಮ್ ಫಾರ್ಮೇಷನ್ ಆಗ್ಬೇಕು. ಆಕ್ಸೈಮ್ ಅಂತಂದ್ರೆ ಸಿ ಡಬಲ್ ಬಾಂಡ್ ಸಿ ಹೆಚ್ ಸಿ ಹೆಚ್ ಡಬಲ್ ಬಾಂಡ್ ಎನ್ ಓ ಹೆಚ್, ದಿಸ್ ಈಸ್ ಆಕ್ಸೈಮ್. ಇದಕ್ಕೆ ನಾವೇನಂತೀವಿ ಆಕ್ಸೈಮ್ ಅಂತ ಕರಿತೀವಿ. ಆಕ್ಸೈಮ್ ಫಾರ್ಮೇಷನ್ ಆಗ್ಬೇಕಾಗಿತ್ತು, ಬಟ್ ಇಲ್ಲಿ ಆಕ್ಸೈಮ್ ಫಾರ್ಮೇಷನ್ ಆಗತ್ತಿಲ್ಲ. ಗ್ಲುಕೋಸ್ ಪೆಂಟಾ ಎಸಿಟೇಟ್ ಆನ್ ಟ್ರೀಟ್ಮೆಂಟ್ ವಿತ್ ಹೈಡ್ರಾಕ್ಸಿಲ್ ಅಮೈನ್ ವಿಚ್ ಡಸ್ ನಾಟ್ ಗಿವ್ ದ ಆಕ್ಸೈಮ್, ವಿಚ್ ಡಸ್ ನಾಟ್ ಗಿವ್ ದ ಆಕ್ಸೈಮ್, ಈ ಫಾರ್ಮೇಷನ್ ಆಗ್ಬೇಕಾಗಿತ್ತು. ಜನರಲ್ ಆಗಿ ಆಲ್ಡಿಹೈಡ್ ಗ್ರೂಪ್ಸ್ ಏನದಾವಲ್ಲ, ಅವು ಹೈಡ್ರಾಕ್ಸಿಲ್ ಅಮೈನ್ ಜೊತೆ ಟ್ರೀಟ್ ಮಾಡಿದೀವಿ ಅಂತಂದ್ರೆ ದೇ ಶುಡ್ ಗಿವ್ ಆಕ್ಸೈಮ್ಸ್. ಬಟ್ ಇಲ್ಲಿ ಆಕ್ಸೈಮ್ ಫಾರ್ಮೇಷನ್ ಆಗತ್ತಿಲ್ಲ. ಸೊ ವಾಟ್ ಇಟ್ ಇಂಡಿಕೇಟ್ಸ್, ಸೊ ವಾಟ್ ಇಟ್ ಇಂಡಿಕೇಟ್ಸ್ ಹಿಯರ್, ದಿಸ್ ಗ್ಲುಕೋಸ್ ಈಸ್ ನಾಟ್ ಹ್ಯಾವಿಂಗ್ ದ ಆಲ್ಡಿಹೈಡಿಕ್ ಫಂಕ್ಷನ್ ಗ್ರೂಪ್, ಫ್ರೀ ಫಂಕ್ಷನ್ ಗ್ರೂಪ್. ಗ್ಲುಕೋಸ್ ಒಳಗಡೆ ಇದು ಆಲ್ಡಿಹೈಡಿಕ್ ಗ್ರೂಪ್ ಏನದಲ್ಲ ಅದು ಫ್ರೀ ಆಗಿಲ್ಲ, ವಿಚ್ ಈಸ್ ಇನ್ವಾಲ್ವ್ ಇನ್ ದ ರಿಂಗ್ ಫಾರ್ಮೇಷನ್, ಅದು ರಿಂಗ್ ಒಳಗಡೆ ಇನ್ವಾಲ್ವ್ ಆಗ್ಯದ, ಫ್ರೀ ಆಗಿ ಇಲ್ಲ. ರಿಂಗ್ ಫಾರ್ಮೇಷನ್ ಸಿ ಒನ್ ಮತ್ತು ಸಿ ಫೈವ್ ಕಾರ್ಬನ್ ಒಳಗಡೆ ಒಂದ್ ಏನ್ ಸಿಕ್ಸ್ ಮೆಂಬರ್ ರಿಂಗ್ ಫಾರ್ಮೇಷನ್ ಆಗೈತಲ್ಲ, ಆ ರಿಂಗ್ ಒಳಗಡೆ ಇನ್ವಾಲ್ವ್ ಆಗ್ಯದ, ಅದಕ್ಕೆ ನಮ್ಗೆ ಇಲ್ಲಿ ಆಕ್ಸೈಮ್ ಫಾರ್ಮೇಷನ್ ಆಗತ್ತಿಲ್ಲ. ಸೊ ದಿಸ್ ಈಸ್ ದ ಒನ್ ಆಫ್ ದಿ ಆಬ್ಜೆಕ್ಷನ್ ಫಾರ್ ಓಪನ್ ಚೈನ್ ಸ್ಟ್ರಕ್ಚರ್. ಫೈನಲಿ ಏನ್ ಹೇಳ್ತೀವಿ, ಇಲ್ಲಿ ಆಕ್ಸೈಮ್ ಫಾರ್ಮೇಷನ್ ಆಗಂಗಿಲ್ಲ, ಯಾಕಂದ್ರೆ ಆಲ್ಡಿಹೈಡ್ ಗ್ರೂಪ್ ಫ್ರೀ ಇಲ್ಲ, ವಿಚ್ ಈಸ್ ಇನ್ವಾಲ್ವ್ ಇನ್ ದ ರಿಂಗ್ ಫಾರ್ಮೇಷನ್.
So we are not getting the oxime formation. This is also one of the point. And the next point is UV spectrum does not indicate the presence of free CHO group, aldehyde group. UV spectrum ಒಳಗಡೆ ನೀವು ಈ ಗ್ಲೂಕೋಸ್ ಕಾಂಪೌಂಡ್ ಅನ್ನ ಇಟ್ರಿ ಅಂತಂದ್ರೆ ಅದು ಆಲ್ಡಿಹೈಡ್ ಗ್ರೂಪ್ ಒಂದ್ ಪೀಕ್ ಮತ್ತೆ ಪೀಕ್ ಯುವಿ ಸ್ಪೆಕ್ಟ್ರಮ್ ಒಳಗಡೆ ಎಲ್ಲಿ ಬರ್ತದಲ್ಲ ಆ ರೇಂಜ್ ನಾಗ ಪೀಕ್ ತೋರ್ಸಂಗಿಲ್ಲ ಸೊ ಯು ವೋಂಟ್ ಗೆಟ್ ದ ಪೀಕ್ ಇನ್ ದಟ್ ರೇಂಜ್ ಇನ್ ದಟ್ ಪರ್ಟಿಕ್ಯುಲರ್ ರೇಂಜ್ ಅದಕ್ಕೆ ಯುವಿ ಸ್ಪೆಕ್ಟ್ರಮ್ ಸ್ಟಡಿದಿಂದನು ನಾವು ಹೇಳಬಹುದು ಗ್ಲೂಕೋಸ್ ಇಸ್ ನಾಟ್ ಹ್ಯಾವಿಂಗ್ ದಿಸ್ ಫ್ರೀ ಆಲ್ಡಿಹೈಡ್ ಗ್ರೂಪ್ ಗ್ಲೂಕೋಸ್ ಒಳಗಡೆ ಏನು ಫ್ರೀ ಆಲ್ಡಿಹೈಡ್ ಗ್ರೂಪ್ ಇತ್ತಲ್ಲ ಅದು ಇಲ್ಲ ಅಂತ ಹೇಳಬಹುದು which is involved in the ring formation so this is also one of the objection of the open chain structure of glucose next ಒಳಗಡೆ ಅಲ್ಪಾಡಿ ಗ್ಲೂಕೋಸ್ ದು ಆಂಗಲ್ ಆಫ್ ಸ್ಪೆಸಿಫಿಕ್ ರೋಟೇಷನ್ ಎಷ್ಟಿತ್ತು 112 ಡಿಗ್ರಿ ಇತ್ತು ಬೀಟಾ ಡಿ ಗ್ಲೂಕೋಸ್ ದು ಆಂಗಲ್ ಆಫ್ ಸ್ಪೆಸಿಫಿಕ್ ರೋಟೇಷನ್ ಇಸ್ +19 ಡಿಗ್ರಿ ಸೊ ಇದು ಅಂಡರ್ ರೂಮ್ ಟೆಂಪರೇಚರ್ ಒಳಗಡೆ प्रीवियस नोड़ी ना रूम टेम्परेचर मेल्टिंग पॉइंट बेरे मेल्टिंग पॉइंट बेरे 146 डिग्री अदा 150 डिग्री अदा सो इदु रूम टेम्परेचर इक्विलिब्रियम स्टेट रूम टेम्परेचर अट एक्सिस्ट स्वल्प टाइम आदमेले वन फॉर्म दिन इन फॉर्म कन्वर्ट आगे अट पर्टिक्युलर टाइम पर्टिक्युलर टाइम इक्विलिब्रियम पोजिशन बरतद कॉन्स्टेंट पोजिशन बरतद इक्विलिब्रियम पोजिशन आ इक्विलिब्रियम पोजिशन एंगल ऑफ स्पेसिफिक रोटेशन 52.7 डिग्री अद इदरदनु एंगल ऑफ स्पेसिफिक रोटेशन 52.7 डिग्री अद सो अल्फा दिन बीटा चेंज अद एंगल ऑफ स्पेसिफिक रोटेशन इज टोटली चेंज इले 112 डिग्री अद 19 डिग्री अद सो अदेन मीटा रोटेशन अंत करती द चेंज इन द angle of specific rotation of an optically active compound with time to an equilibrium value is called meta rotation either the specific angle of rotation is alpha d plus glucose is 112 degree and beta d plus glucose is the 19 degree adam at particular time olagade equilibrium position olagade enagutta angle of specific rotation will be changing so it is 52.7 degree which is called as a meta rotation idik nava meta rotation anta karithivu these are the some objections for this open chain structure of glucose yes finally what we can say now en helbodu idu glucose which is not having a open chain structure which is having a ring structure ಅದು ಓಪನ್ ಚೈನ್ ಸ್ಟ್ರಕ್ಚರ್ ಇಲ್ಲ ಅಂದ್ರೆ ಈ ಸ್ಟ್ರಕ್ಚರ್ ಇಲ್ಲ ಅದು ರಿಂಗ್ ಫಾರ್ಮೇಷನ್ ಒಳಗಡೆ ಇನ್ವಾಲ್ವ್ ಆಗಿದೆ ಬಿಕಾಸ್ ವಿ ಆರ್ ಗೆಟ್ಟಿಂಗ್ ಆಲ್ಫಾ ಡಿ ಗ್ಲೂಕೋಸ್ ಅಂಡ್ ಬೀಟಾ ಡಿ ಗ್ಲೂಕೋಸ್ ಅಂಡ್ ದಿಸ್ ರಿಂಗ್ ಇಸ್ ಫಾರ್ಮ್ಡ್ ಬಿಟ್ವೀನ್ C1 ಟು C5 1 2 3 4 5 ಇಲ್ಲಿ ರಿಂಗ್ ಫಾರ್ಮೇಷನ್ ಆಗ್ತದೆ ವೈ ಯು ಆರ್ ಗೆಟ್ಟಿಂಗ್ ಓನ್ಲಿ ದಿಸ್ ಅಟ್ ದಿಸ್ OH ಇಸ್ ಇನ್ವಾಲ್ವಿಂಗ್ ಇನ್ ದಿಸ್ ರಿಯಾಕ್ಷನ್ ಅಂತಂದ್ರೆ सिक्स मेंबर रिंग इन फॉर्मेशन आगे विच इज द मोस्ट स्टेबल एंड विच इज हैविंग मिनिमम एनर्जी अद मत मोस्ट स्टेबल अद रिंग सिक्स मेंबर कंपेयर टू फाइव मेंबर सिक्स मेंबर इज स्टेबलेस्ट कंपाउंड सो वी आर गेटिंग हियर सिक्स मेंबर स्ट्रक्चर इंस्टेड ऑफ फाइव मेंबर अदक्क ई ऑक्सीजन इद्द रिंग ओळगडे रिंग फार्मेशन आगोदरल्लि इन्वॉल्व आगुत्तद देयर इज अ रियाक्षन इंट्रामोलिक्युलरली देयर इज अ रियाक्षन बिटवीन दिस ओएच ग्रूप एंड दिस कार्बोनिल ग्रूप सो हेंस ओनली वी आर गेटिंग हियर सिक्स मेंबर रिंग अद ई ओएच बिट ई ओएच यावदादरू रियाक्षन ओळगडे इन्वॉल्व आगित्तु अंतंद्रे नमगे सिक्स मेंबर रिंग स्टेबल रिंग फार्मेशन माड्लिक्के आगंगिल्ल सो मिनिमम एनर्जी इरंगिल्ल अल्ल रिंग ओळगडे अदक्क ई ओनली दिस लास्ट इन द सेकंड कार्बन ओळगडे एनु ओएच इल्ल विच इज इन्वॉल्वड इन द रिंग फार्मेशन अंत हेळबेकु दिस इज अबाउट फेल्युअर्स ऑफ स्ट्रेट चेन स्ट्रक्चर इदरिंद नावु एनु हेळबहुदु स्ट्रेट चेन स्ट्रक्चर एक्सिस्ट इल्ल इट वाज इट इज somewhat it is a six membered that is ferrano ring structure howarth structure annu now study madidivi aa form olagade aiti so it is not existing in a straight chain olagade exist illa anta helabodu so please students share this video and subscribe the channel for your friends thank you for watching the video